ಕೊರಟಗೆರೆ ತಾಲೂಕು ವಾಟಗೆರೆಯಲ್ಲಿ ವೀರನಾಗ ಮಹದೇವಿಯ ದೇವಾಲಯದ ರಜಗೋಪುರವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕುಂಚಿಟಿಗರ ಕುಲದೇವತೆ ವಾಟಿಕೆರೆ ವೀರನಾಗ ಮಹದೇವಿಯ ದೇವಾಲಯದ ರಜಗೋಪುರ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕೊರಟಗೆರೆ ತಾಲೂಕು ವಾಟಿಕೆರೆ ಶ್ರೀ ವೀರನಾಗ ಮಹಾದೇವಸ್ಥಾನದಲ್ಲಿ ಇದೇ 19ರಂದು ತಾಯಿ ಮುದ್ದಮ್ಮದೇವಿ ಹಾಗೂ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳ ವಿಗ್ರಹಗಳಿಗೆ ಇದೇ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ರಾಜ್ಯದ ಮಧುಗಿರಿ, ಶಿರಾ, ಹಿರಿಯೂರು, ಪಾವಗಡ, ಆಂಧ್ರ, ಮಡರ್ಶಿರಾ ತಾಲೂಕುಗಳಿಗೆ ಸಂಬಂಧಿಸಿದ 33 ಬಂಡಿಗಳಿಗೆ ಕುಂಚಿಟಿಗರ ಮಹಾಸಂಸ್ಥಾನದ ಮಠಾಧ್ಯಕ್ಷ ಡಾ ಹನುಮಂತನಾಥ ಸ್ವಾಮೀಜಿ ಬಂಡಿ ಚಲಿಸುವ ಮೂಲಕ ಚಾಲನೆ ನೀಡಿದರು. ಕೊರಟಗೆರೆ ತಾಲೂಕಿನ ದಾಸರಹಳ್ಳಿಯ ವೀರ ಕ್ಯಾತರಾಯನ ಬಂಡಿ ಬಳಿ ದೇಗುಲಕ್ಕೆ ಸೇರಿದ 33 ಬಂಡಿಗಳು ನಂತರ ಮುದ್ದೇಮನ್ನ ದೇವಸ್ಥಾನದಿಂದ ಹೊರಟು ವಾಟಿಕೆರೆ ಆಲಯಕ್ಕೆ ಬಂದು ಜಲದಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುಮಾರು 200 ವರ್ಷಗಳ ಹಿಂದೆ ಇಂತಹ ಕಾರ್ಯಕ್ರಮ ನಡೆದಿದ್ದು ಮತ್ತೆ ನಡೆದ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕಾರ್ಯಕ್ರಮಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನ ಶ್ರೀ ವೀರನಾಗಮ್ಮ ಅಭಿವೃದ್ಧಿ ಸಮಿತಿಯಿಂದ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಎಂಎನ್ ನಾಗಭೂಷಣ್, ಸಂಸದ ಎಸ್ವಿ ಮುದ್ದಮ್ಮೇಗೌಡ, ಮಾಜಿ ಸಚಿವ ಡಿವಿ ಜಯಚಂದ್ರ, ಪ್ರಧಾನ ಅರ್ಚಕ ಶಿವಕುಮಾರ ಸ್ವಾಮಿ, ಜನಾಂಗದ ಮುಖಂಡರಾದ ದೊಡ್ಡರಾಜಪ್ಪ, ದಾಸರಹಳ್ಳಿಯ ಡಿಎನ್ ರಮೇಶ್, ಸುಧಾಕರ್ ಬಾಬು, ನವೀನ್ ಕಂಫರ್ಟ್ ಮಾಲೀಕರು, ನಾಗರಾಜು, ತಹಸೀಲ್ದಾರ್ ಎಂ ನಾಗರಾಜು ಮೊದಲಾದವರು ಉಪಸ್ಥಿತರಿದ್ದರು.